ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್. ಟಿವಿ ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಮಾರ್ಕಿ ಲಾಟ್ ಅಲ್ಲ ಆರ್ಸಿಬಿ ಆವಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ನಾನು ಎರಡು ಪ್ಲೇಯರ್ ನ ಪಿಕ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು. ಸ್ಮೃತಿ ಮಂದನಾ ಅವರು ಬಂದಿರೋ ಜೋಶ್ ಅಲ್ಲಿ ನನಗೆ ಇನ್ನೊಬ್ರು ಪಿಕ್ ಆಗಿದಾನೆ ಗೊತ್ತಿಲ್ಲ. ಆಕ್ಚುಲಿ ನಾನು ಸ್ಮೃತಿ ಮಂದನಾ ಅವ್ರ ವಿಡಿಯೋ ಮಾಡೋ ಅಷ್ಟರಲ್ಲಿ ಒಂದು ಪಿಕ್ ಆಗ್ಬಿಟ್ಟು ಇನ್ನೂ ಒಂದು ಪಿಕ್ ಕೂಡ ಆಗ್ತಿತ್ತು. ಪೆರಿಯವ್ರ ಪಿಕ್ ಕೂಡ ಆಗ್ತಿತ್ತು, ಆಲ್ಮೋಸ್ಟ್ ಡನ್ ಆಗ್ತಿತ್ತು ನನ್ನ ವಿಡಿಯೋ ಮಾಡಿ ನಿಲ್ಸೋ ಅಷ್ಟರಲ್ಲಿ. ಅದ್ರ ಮಧ್ಯದಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಇನ್ನೂ ಒಂದು ಪಿಕ್ ಬೇರೆ ಮಾಡಿದ್ರೆ ಮಾರ್ಕಿಲಿ ಟೋಟಲ್ ಆಗಿ ಎರಡು ಪಿಕ್ ಎಲ್ಲ ಮಾಡೋದು. ಲಾಸ್ಟ್ ವಿಡಿಯೋದಲ್ಲಿ ಎರಡು ಅಂತ ಹೇಳ್ಬಿಟ್ಟಿದ್ದೀನಿ. ಟೋಟಲ್ ಆಗಿ ನಮ್ಮ ಆರ್ಸಿಬಿ ಮಾರ್ಕಿಲಿ ಲಿಸ್ಟ್ ಅಲ್ಲಿ ಮೂರು ಪಿಕ್ನ ಮಾಡಿರೋದು. ಸೊ ಇಲ್ಲೇ ಆಲ್ಮೋಸ್ಟ್ ಅರ್ಧ ಪೋಸ್ಟ್ ವ್ಯಾಲಿನ ಖತಮ್ ಮಾಡ್ಕೊಂಡಿರೋದು ನಮ್ಮ ಆರ್ಸಿಬಿ. ಸ್ಮೃತಿ ಮಂದನಾ ಆದ್ಮೇಲೆ ನೆಕ್ಸ್ಟ್ ಪಿಕ್ ಆಗಿದ್ದೇನೆ ಸೋಫಿ ಅವರನ್ನೇ. ಸೋಫಿ ಡಿವೈನ್ ಅವರ ಪಿಕ್ ಆಗಿದ್ದು, ಅದಾದ್ಮೇಲೆ ಪಿಕ್ ಆಗಿದ್ದು ಪೆರಿಯವರು. ಸೊ ನಾನು ಪೆರಿಯವ್ರದೇ ಫಸ್ಟ್ ವಿಡಿಯೋ ಮಾಡ್ಬಿಟ್ಟಿದ್ದೀನಿ, ಸೋಫಿ ಡಿವೈನ್ ಅವ್ರದೇ ವಿಡಿಯೋ ಮಾಡಿಲ್ಲ. ಸೊ ಇವ್ರು ಬಂದು ನ್ಯೂಜಿಲ್ಯಾಂಡ್ ಆಲ್ರೌಂಡರು. ಹೇಳ್ದಂಗೆ ನಿಮಗೆ ಇವರು ರೈಟ್ ಆರ್ಮ್ ಪೇಸ್ ಬೌಲಿಂಗ್ನ ಆಗ್ತಾರೆ, ಜೊತೆಗೆ ರೈಟ್ ಹ್ಯಾಂಡ್ ಬ್ಯಾಟಿಂಗ್ನ ಕೂಡ ಆಡ್ತಾರೆ. ಸ್ಟ್ರೈಕ್ ರೇಟು ಪೆರಿಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ ಇವ್ರಿಗೂ ಕೂಡ ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸ್ ಇದೆ. ಇವರು ಒಂಥರ ನೋಡಿ ಹೆಂಗೆ ತೊಗೊಂಡಿದ್ರೆ ನಮ್ಮ ಆರ್ಸಿಬಿ ಅಂತ. ಅವರಿಗೆ 32 ವರ್ಷ, ಇವರಿಗೆ 32 ವರ್ಷ, ಆಲ್ಮೋಸ್ಟ್ 35 ವರ್ಷ, 165 ದಿನ ಇವರಿಗೆ, ಅವ್ರಿಗೆ 32 ವರ್ಷ. ಸೊ ಆಲ್ಮೋಸ್ಟ್ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳನ್ನ, ಒಂಥ ಇಂಪ್ಯಾಕ್ಟ್ ಮಾಡಿರುವಂಥ ಪ್ಲೇಯರ್ಸ್ಗಳನ್ನ ಇಂಟರ್ನ್ಯಾಷನಲ್ ಫಾರ್ಮೆಟ್ಲಿ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಮಾಡಿರೋ ತಾನೇ ಮಾರ್ಕಿ ಕ್ಯಾಟಗರಿಗೆ ಬರೋದು. ಮಾರ್ಕಿಲೇನ 3 ಪ್ಲೇಯರ್ಸ್ಗಳನ್ನ ತೊಗೊಂಬಿಡಿದ ನಮ್ಮ ಆರ್ಸಿಬಿ. ಯೋಚನೆ ಮಾಡಿ ಯಾವ ಥರ ಸ್ಟ್ರೆಂತು ಎಕ್ಸ್ಪೀರಿಯನ್ಸು ನಮ್ಮ ಆರ್ಸಿಬಿಲಿ ಇದೆ ಅಂತ. ಸ್ಮೃತಿ ಮಂದನಾನು ಎಕ್ಸ್ಪೀರಿಯನ್ಸ್, ಇವರಷ್ಟೆಲ್ಲ 33 ವರ್ಷ 34 ವರ್ಷದ ರೇಂಜಿಗೆ ಎಕ್ಸ್ಪೀರಿಯನ್ಸ್ ಅಲ್ಲ, ಒಟ್ಟಿನಲ್ಲಿ ಆಡಿರುವಂಥ ಕ್ರಿಕೆಟಲ್ಲಿ ಹೆವಿ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯನ್ ಕ್ರಿಕೆಟಲ್ಲಿ. ಸ್ಮೃತಿ ಮಂದನಾಗೆ ಒಂಥರ 3 ಜನ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗಳನ್ನ ತೊಗೊಂಡಿರೋದ್ರಿಂದ ಒಳ್ಳೆ ಕೊಳನ ಹುಡುಕ್ಬಿಟ್ಟಿದ್ರೆ ನಮ್ಮ ಆರ್ಸಿಬಿ ಅಂತ ಹೇಳ್ಬೋದು ಸಿಂಪಲ್ ಆಗಿ. ಸೊ ಇವರ ಸ್ಟ್ಯಾಟ್ಸ್ಗೆ ಬರೋದಾಯಿತು ಅಂದರೆ T20 ಕ್ರಿಕೆಟಲ್ಲಿ 114 ಮ್ಯಾಚ್ನ ಆಡಿದ್ರು. 100 ಮ್ಯಾಚ್ ಆಡೋದು ಅಂತಂದ್ರೆ ಸುಮ್ಮನೆ ಮಾತಲ್ಲವೇ ಅಲ್ಲ. ಪೆರಿಯವರು 100 ಮ್ಯಾಚ್ ಆಡಿದ್ರು, ಇವರು ಕೂಡ 100 ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇದೆ. ಒಂಥರ ಸೈಕ್ ಎಕ್ಸ್ಪೀರಿಯನ್ಸ್ನ ತೊಗೊಂಡಿದ್ರೆ ನಮ್ಮ ಆರ್ಸಿಬಿರು. ಆಲ್ಮೋಸ್ಟ್ 3000 ರನ್ಸ್ನ ಇದರಲ್ಲಿ ಕಂಪೀಟ್ ಮಾಡಿದರೆ 114 ಮ್ಯಾಚಲ್ಲಿ 3000 ರನ್ಸು. ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಇವ್ರಿಗಿಂತ ಬೆಟರ್ ಆಗೇನೆ ಇದೆ ಪೆರಿಯವ್ರಿಗಿಂತ. 125-130 ಅಂತ ಅನ್ಕೊಬೋದು, 125 ಆವ್ರೇಜ್ ತೊಗೊಂಡು ನೋಡ್ತು ಅಂದರೆ 122 ಇದೆ ಇಲ್ಲಿ, 125 ಅಂತ ಅಂದ್ಕೊಳ್ಳಿ. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಸೆಂಚುರಿ ಕೂಡ ಹೊಡೆದಿದ್ದಾರೆ, 105 ಹೊಡೆದಿದ್ದಾರೆ. ಸೊ ಜೊತೆಗೆ ಬೌಲಿಂಗಿಗೆ ಬಂತು ಅಂತಂದರೆ ಇವ್ರು ತೆಗೆದಿರೋ ವಿಕೆಟ್ಸು T20 ಕ್ರಿಕೆಟ್ ಮಾತ್ರ ಹೇಳ್ತಿರೋದು ನಾನು. 107 ವಿಕೆಟ್ನ 114 ಮ್ಯಾಚಲ್ಲಿ ತೆಗೆದಿದ್ದಾರೆ. ಸೊ ಒಂಥರ ಕ್ಲಿಯರ್ ಕಟ್ ಆಲ್ರೌಂಡರ್ ಅಂತ ಹೇಳಬೇಕು ಇವ್ರನ್ನ ನೋಡ್ತು ಅಂತಂದರೆ. ಇವ್ರಿಗೆ ಆ್ಯಕ್ಚುಲಿ ಯಾರು ಬಿಡ್ ಮಾಡೋಕ್ಕೆ ಬರಲ್ಲ, ಬರೀ ನಮ್ಮ ಆರ್ಸಿಬಿ ಬೇಸ್ ಪ್ರೈಸ್ ಕೊಟ್ಬಿಟ್ಟು 50 ಲಕ್ಷ ಕೊಟ್ಬಿಟ್ಟು ತೊಗೊಂಡಿರೋದು. ಸೊ ಇದೊಂಥರ ನಮಗೆ ಚೀಪ್ ರೇಟಿಗೆ, ಹೆವಿ ಚೀಪ್ ರೇಟಿಗೆ ಸಿಕ್ಬಿಟ್ರು ಅಂತ ಹೇಳಬೇಕು. ಇವರಿಂದ ಬೇರೆ ಫ್ರಾಂಚೈಸ್ಗಳು ಏನಕ್ಕೆ ಹೋಗಿಲ್ಲ ಅಂದರೆ ಬೇರೆ ಬೇರೆ ರೀಸನ್ಸ್ಗಳು ಒಂದೊಂದು ಫ್ರಾಂಚೈಸ್ಗಳಂತೂ ಇಟ್ಕೊಂಡಿರ್ತಾರೆ, ಇಲ್ಲ ಇವ್ರಿಗೆ ಬೇಡ ನಮಗೆ ಅಂತ. ಯಾಕಂದರೆ ಇವರಿಗೆ 33 ವರ್ಷ ಸಮಥಿಂಗ್ ಆಗಿದೆ ಆಲ್ರೆಡಿ, ಇನ್ನೊಂದು 2-3 ವರ್ಷ ಆಡಿದ್ರೆ ಆಡ್ಬೋದು ಅಂತ ಅಂದ್ಕೊಂಡು ಏನಾದರೂ ಒಂದು ಬ್ಯಾಡ್ ಡಿಸಿಷನ್ ಮಾಡಿದ್ರೆ ಬೇರೆ ಫ್ರಾಂಚೈಸ್ಗಳು ಇವರಿಂದ ಹೋಗ್ದಂಗೆ. ಯಾಕಂದರೆ ಒಂಥರ ಬೆಂಕಿ ಪ್ಲೇಯರ್, ಸೆಂಚುರಿ ಕೂಡ ಇದೆ ಅವ್ರಿಗೆ ಇಂಟರ್ನ್ಯಾಷನಲ್ ಫಾರ್ಮೆಟ್ಲಿ. ಸೊ ಏನಕ್ಕೆ ಬೇರೆ ಫ್ರಾಂಚೈಸ್ಗಳು ಪಿಕ್ ಮಾಡಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಬೇರೆಯವ್ರದೆಲ್ಲ ನಮ್ಗೆ ಯಾಕೆ ಇವ್ರು ನಮಗೆ ಬಂದ್ರ. ಸೊ ಬೆಂಕಿ ಪ್ಲೇಯರ್ಸ್ಗಳು ಇಬ್ಬರು ಆಲ್ರೌಂಡರ್ಸು, ಒಬ್ರು ಆಸ್ಟ್ರೇಲಿಯಾದವರು, ಒಬ್ರು ನ್ಯೂಜಿಲ್ಯಾಂಡರು ಹಾಕೊಂಡ್ರ. ಸೊ ಇವರಿಬ್ರು ಒಂಥರ 11ಅಲ್ಲಿ ಪರ್ಫೆಕ್ಟ್ಲಿ ಫಿಟ್ ಆಗುವಂಥ ಪ್ಲೇಯರ್ ನಮಗೆ ಬೇಕಾಗಿದ್ದು ಮೈನ್ ಆಲ್ರೌಂಡರ್ಸು. ಸೊ ಅವರು ನಮಗೆ ಸಿಕ್ಬಿಟ್ಟಿದ್ರೆ ಇವರಿಬ್ರು ಜೆನ್ಯೂನ್ ಆಲ್ರೌಂಡರ್ಸ್ ಆಗಿರೋದ್ರಿಂದ 100% 11ಅಲ್ಲಿ ಅಂತೂ ಇದ್ದೇ ಇರ್ತದೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯತೆನೇ ಇಲ್ಲ ನಮ್ಮ ಆರ್ಸಿಬಿ ಇವಾಗ ಆಲ್ರೌಂಡರ್ಸ್ಗೆ. ಸೊ ಆಬ್ವಿಯಸ್ಲಿ ಇನ್ನೂ ಒಂದೆರಡು ಪಿಕ್ ಅಂತೂ ಆಗಿದೆ, ಅದ್ರ ಬಗ್ಗೆ ವಿಡಿಯೋ ಅಂತೂ ಬರುತ್ತೆ. ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದರಲ್ಲಿ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ ಯಾರ್ಯಾರು ಯಾವ್ಯಾವ ಟೀಮ್ಗೆ ಪಿಕ್ ಆಗಿದ್ದಾರೆ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನು ಅನ್ನಿಸ್ತಾ ಇದೆ ಗುರು, ಇವರು ಪಿಕ್ ಆಗಿರೋದು ನಮ್ಮ ಆರ್ಸಿಬಿಗೆ, ನ್ಯೂಜಿಲ್ಯಾಂಡ್ ಪ್ಲೇಯರ್ ಜೊತೆಗೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್, ಇಬ್ಬರು ಆಲ್ರೌಂಡರು? ಕಾಮೆಂಟ್ ಸೆಕ್ಷನ್ಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಒಬ್ಬ.